ಆಟೋಗಳು ಸಾಲಲ್ಲಿ ಹೋಗ್ತಾ ಇರ್ತವೆ. ಒಂದು ಬಿಜಿಎಂ ಬರುತ್ತೆ. ಗೂಸ್ ಬಂಪ್ಸ್ ಮೊಮೆಂಟ್ ಇದು. ಈ ಹಾಡು ಮಾತ್ರ ತುಂಬ ಸ್ಪೆಷಲ್. ಫಸ್ಟ್ ಆಫ್ ಆಲ್ ಹಾಡು ಚೆನ್ನಾಗಿದೆ. ಅದರಲ್ಲಿ ದರ್ಶನ್ ಅವರು ಆ ಪರಿಸ್ಥಿತಿಯಲ್ಲಿ ಇದ್ದಾಗ ರಿಲೀಸ್ ಆಗಿರೋ ಹಾಡು. ಬರೀ ಡಿ ಬಾಸ್ ಅಭಿಮಾನಿಗಳಿಗೆ ಗೊತ್ತಿರುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜು. ಇವತ್ತು ನಾವು ಮೋಜೋಸ್ ಟಾಪ್ 5 ಡಿ ಬಾಸ್ ಟೈಟಲ್ ಟ್ರ್ಯಾಕ್ಸ್ ಅಥವಾ ಡಿ ಬಾಸ್ ಇಂಟ್ರೊಡಕ್ಷನ್ ಸಾಂಗ್ಸ್ನ ಮಾಡ್ತಾ ಇದ್ದೀವಿ. ಸೊ ಇದು ನನ್ನ ಲಿಸ್ಟ್, ನಿಮ್ಮ ಲಿಸ್ಟ್ ಏನಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದರ್ಶನ್ ಅವರು 56 ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಸೊ ಅದರಲ್ಲಿ ಇಷ್ಟೊಂದು ಟೈಟಲ್ ಟ್ರ್ಯಾಕ್ಸ್ ಇದೆ, ಇಂಟ್ರೊಡಕ್ಷನ್ ಸಾಂಗ್ಸ್ ಇದೆ. ಸೊ ಇದರಲ್ಲಿ ನನ್ನ ಫೇವ್ರೆಟ್ ಟಾಪ್ 5ನ ನಾನು ಚೂಸ್ ಮಾಡ್ತಾ ಇದ್ದೀನಿ. ಸೊ ಶುರು ಮಾಡೋಣ. ನಂಬರ್ 5ಅಲ್ಲಿ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾದ ಸಾಹೋರೆ ಸಾವೋ ಹಾಡು. ಸೊ ಈ ಹಾಡು ಕೇಳಿಸ್ಕೊಂಡ್ರೆ ನಾವೇ ಮಹಾರಾಜರ ಫೀಲ್ ಬರುತ್ತೆ. ಸೊ ಹರಿಕೃಷ್ಣ ಅವರು ಇದಕ್ಕಿಂತ ಮುಂಚೆ ಒಂದು ಐತಿಹಾಸಿಕ ಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಕ್ಕೆ ಸಂಗೀತ ಕೊಟ್ಟಿರ್ತಾರೆ. ಆದರೆ ಸ್ವಲ್ಪ ಡಿಸಪಾಯಿಂಟ್ ಮಾಡಿರ್ತಾರೆ. ಆದರೆ ಕುರುಕ್ಷೇತ್ರ ಅಲ್ಲಿ ಅಲ್ಟಿಮೇಟ್ ಮ್ಯೂಸಿಕ್ ಕೊಟ್ಟಿರ್ತಾರೆ. ಸೊ ಆ ಇಂಟ್ರೊಡಕ್ಷನ್ ಸಾಂಗ್ ಮಾತ್ರ ತುಂಬ ಒಂದು ಬಿಗ್ ಬ್ಯಾಂಗ್ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದರಲ್ಲಿ ದರ್ಶನ್ ಅವರು ಒಂದು ಆನೆ ಮೇಲೆ ಬರ್ತಾರೆ. ಸೊ ಅದು ನೋಡೋಕ್ಕೆ ಬ್ಯೂಟಿಫುಲ್ ಆಗಿದೆ. ಹಾಗೆ ಆ ಸುಯೋಧನದ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ದರ್ಶನ್ ಅವರು. ಸೊ ಇದು ಈ ಹಾಡು ನನ್ನ ಟಾಪ್ 5ಅಲ್ಲಿರುತ್ತೆ. ನಂಬರ್ 4ಅಲ್ಲಿ ತರುಣ್ ಸುಧೀರ್ ಅವರ ನಿರ್ದೇಶನದ ರಾಬರ್ಟ್ ಚಿತ್ರದ ಬಾಬಾ ನಾ ರೆಡಿ ಹಾಡು. ಸೊ ಈ ಹಾಡು ರಿಲೀಸ್ ಆಗಿದ್ದರಿಂದ ಒಂದು ಒಳ್ಳೆ ಬಜ್ ಕೊಟ್ಟಿತ್ತು ಆ ಟೈಮಲ್ಲಿ. ಆ ಚಿತ್ರಕ್ಕೆ ಒಂದು ಹೈಪ್ ಕೊಟ್ಟಿತ್ತು. ದರ್ಶನ್ ಅವರ ಲುಕ್ಕಿಂದ ಹಿಡಿದು ಎಲ್ಲನೂ ಒಂದು ಒಳ್ಳೆ ಬ್ಯಾಂಗ್ ಕೊಟ್ಟಿತ್ತು ಆ ಚಿತ್ರಕ್ಕೆ. ಸೊ ದರ್ಶನ್ ಅವರ ಲುಕ್ ಮಾತ್ರ ತುಂಬ ಹೆಸರು ಮಾಡಿತ್ತು ಈ ಚಿತ್ರದಲ್ಲಿ. ಇದರ ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ ಅವರು. ಸೊ ತುಂಬ ಅದ್ಭುತವಾಗಿ ಆ ಟೈಟಲ್ ಟ್ರ್ಯಾಕ್ನ ಮಾಡಿದರು. ಅದರಲ್ಲಿ ವಿನೋದ್ ಪ್ರಭಾಕರ್ ಅವ್ರ ಜೊತೆ ದರ್ಶನ್ ಅವ್ರನ್ನ ನೋಡೋದೇ ಒಂದು ಅದ್ಭುತ ಅಂತ ಅನಿಸುತ್ತೆ. ಸೊ ಈ ಹಾಡು ನನ್ನ 4th ಸ್ಪಾಟಲ್ಲಿದೆ. 3ನೇ ಸ್ಥಾನದಲ್ಲಿ ನಮ್ಮ ದರ್ಶನ್ ಅವರ ಗಜಾ ಚಿತ್ರದ ಬಂಗಾರಿ ಅರೆ ನೀ ಬುಲ್ಬುಲ್ ಹಾಡು. ನನಗಂತೂ ತುಂಬ ಇಷ್ಟ. ಅದು ಒಂದು ಕಲ್ಟ್ ಕ್ಲಾಸಿಕ್ ಆಗಿಬಿಟ್ಟಿದೆ. ಇವಾಗಂತೂ ಎಲ್ಲರಿಗೂ ತುಂಬ ಇಷ್ಟ ಹಾಡು. GAJA ಗಜಾ ಅಂತ ಆಗಲೂ ಹಿಟ್ಟಾಗಿತ್ತು, ಈಗಲೂ ಫ್ರೆಶ್ ಆಗಿದೆ ಆ ಹಾಡು. ಈಗಲೂ ಈ ಹಾಡಿಗೆ ನಾನು ವೈಬ್ ಮಾಡ್ತೀನಿ. ಸೊ ಈ ಹಾಡು ನನ್ನ ಟಾಪ್ 3ಅಲ್ಲಿದೆ. ನಂಬರ್ 2ಅಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದ ಚಕ್ರವರ್ತಿ ಚಿತ್ರದ ಟೈಟಲ್ ಟ್ರ್ಯಾಕ್. ಈ ಸಾಂಗ್ ಮಾತ್ರ ಅಲ್ಟಿಮೇಟ್ ಮಾತ್ರ. ಅದರಲ್ಲಿ ಫಸ್ಟ್ ಆಫ್ ಆಲ್ ದರ್ಶನ್ ಅವರು ಒಂದು ಅಂಡರ್ ವರ್ಲ್ಡ್ ಆನ್ ಪಾತ್ರ ಮಾಡ್ತಾರೆ ಆ ಹೊಸ ಲುಕ್ಕಲ್ಲಿ. ವೈಟ್ ಹೇರ್ ಕೇಳಲೇಬೇಡಿ, ಆ BGM ಬಂದರೆ ಮಾತ್ರ ಎರಡು ಕಣ್ಣು ಸಾಲದು ಆ ಸೀನ್ಗಳು ನೋಡೋಕ್ಕೆ. ಹಾಗೆ ಆ ಹಾಡು ಮಾತ್ರ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಗಿರುತ್ತೆ, ನನಗೂ ಗೊತ್ತು. ಸೊ ಇದು ನನ್ನ ಎರಡನೇ ಸ್ಥಾನದಲ್ಲಿದೆ. ಆನರಬಲ್ ಮೆನ್ಷನ್ಸಲ್ಲಿ ಐರಾವತ, ತಾರಕ್, ಜಗ್ಗುದಾದ, ಕ್ರಾಂತಿ ಹಾಗೆ ಪೊರ್ಕಿ ಹಾಡುಗಳು ಇದೆಲ್ಲ ಆನರಬಲ್ ಮೆನ್ಷನ್ಸ್ ಲಿಸ್ಟಲ್ಲಿ ಬರುತ್ತೆ. ಸೊ ಫೈನಲಾಗಿ ನಂಬರ್ 1 ಎಲ್ಲರ ಫೇವ್ರೆಟ್ ಇದು, ಅತಿರಥ ಮಹಾರಥ ಸಾರಥಿ ಬೇಡ. ಇದು ದರ್ಶನ್ ಅವ್ರ ಫ್ಯಾನ್ಸ್ಗೆ ಮಾತ್ರ ತುಂಬ ಸ್ಪೆಷಲ್ ಈ ಹಾಡು. ಆ ಹಾಡನ್ನ ಎಷ್ಟು ಸಲ ಕೇಳಿದ್ರೂ ಬೇಜಾರಾಗಲ್ಲ. ನನ್ನ ಪ್ರಕಾರ ಹರಿಕೃಷ್ಣ ಅವರ ಬೆಸ್ಟ್ ಆಲ್ಬಮ್ ಇದು ಅಂತ ಅನಿಸುತ್ತೆ. ಅದು ಎಂಥ ಟೈಮಲ್ಲಿ ಬಂದಿದೆ ನೋಡಿ ಆ ಬೆಸ್ಟ್ ಆಲ್ಬಮ್. ದರ್ಶನ್ ಅವರು ಅವ್ರ ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ಸಲ್ಲಿದ್ದಾಗ ಬಂದಿರೋ ಸಿನಿಮಾ ಇದು. ದಿನಕರ್ ತೂಗುದೀಪ್ ಅವರು ಫಿಲಮ್ನ ಫೈನಲ್ ಕಟ್ಟೆ ನೋಡದೇ ಇರೋಂಥ ಸಿನಿಮಾ ಇದು. ಸೊ ಮ್ಯಾಸಿವ್, ಇದೊಂದು ಸ್ಟೋರಿ, ಇದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ಬೋದು. ಸೊ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಲ್ಲಿ ಹಾಕಿ. ಸೊ ಸಾರಥಿ ಚಿತ್ರದ ಟೈಟಲ್ ಟ್ರ್ಯಾಕ್ ನನ್ನ ನಂಬರ್ 1ಅಲ್ಲಿದೆ. ಸೊ ಇದು ನನ್ನ ಲಿಸ್ಟ್, ನಿಮ್ಮ ಲಿಸ್ಟ್ ಏನಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮಗೆ ನಾನು ಮಾಡ್ತಿರೋ ಕಂಟೆಂಟ್ ಇಷ್ಟ ಆಗ್ತಿರೋದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಇದೇ ಲಿಸ್ಟ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಮೋಜು ಕಡೆ.